ಶ್ರೀಮತೇ ರಾಮಾನುಜಾಯ ನಮಃ. ಇಂದು ಬೆಳಿಗ್ಗೆ ಪ್ರಾತಃ ಕಾಲದಲ್ಲೇ ನಮಗೆ ಅತ್ಯಂತ ಆಘಾತಕರವಾದಂತಹ ಸುದ್ದಿ ಬೆಳಗ್ಗೆ ಬಂತು. ಪ್ರಶಾಂತವಾದಂತಹ ಅತಿ ಪವಿತ್ರತಮವಾದಂತಹ ಹಂಪಿಯ ಆನೆಗೊಂದಿಯಲ್ಲಿರುವ ನಡುಗಡ್ಡೆಯಲ್ಲಿರುವಂತಹ ನವಬೃಂದಾವನದಲ್ಲಿ ಮಧ್ಯಭಾಗದಲ್ಲಿ ವಿರಾಜಮಾನವಾಗಿದ್ದಂತಹ ಶ್ರೀ ವ್ಯಾಸತೀರ್ಥರ ಪರಮ ಪವಿತ್ರ ಬೃಂದಾವನವನ್ನು ಯಾರೋ ದುಷ್ಕರ್ಮಿಗಳು, ಪಾಪಿಗಳು, ಹೀನ ಮನಸ್ಸಿನ, ಕೆಟ್ಟ ಮನಸ್ಸಿನ, ಹುಳುಗಳ ಸಮಾನವಾದಂತಹ, ಅದಕ್ಕಿಂತ ಕನಿಷ್ಠವಾದಂತಹ ವ್ಯಕ್ತಿಗಳು ಆ ಬೃಂದಾವನವನ್ನು ಧ್ವಂಸ ಮಾಡಿದ್ದಾರೆ. ಇದು ನಮ್ಮ ಮನಸ್ಸಿಗೆ ಅತ್ಯಂತ ನೋವನ್ನು ಉಂಟು ಮಾಡ್ತಾ ಇದೆ. ಕಾರಣ ಏನು ಅಂತಂದರೆ, ಭಾರತೀಯ ಸಂಸ್ಕೃತಿಯಲ್ಲಿ ಯತಿಗಳಿಗೆ ಮತ್ತು ಯತಿಗಳ ಬೃಂದಾವನಗಳಿಗೆ ನಾವು ಯತಿಗಳು ಇದ್ದಷ್ಟೇ ಗೌರವ ಭಾವನೆಯನ್ನು ಕೊಡ್ತೀವಿ. ಯತಿಗಳು ನಮ್ಮ ಮಧ್ಯದಲ್ಲಿ ಇದ್ದರೆ ಯಾವ ಗೌರವವನ್ನು ಕೊಡಬೇಕೋ ಅದೇ ಗೌರವವನ್ನು, ಅಷ್ಟೇ ಗೌರವವನ್ನು ಆ ತುರಿಯಾಶ್ರಮದ ಸನ್ಯಾಸಿಗಳ ಬೃಂದಾವನಕ್ಕೆ ಕೊಡ್ತೀವಿ. ಅದು ಅಲ್ಲದೇ ನಾಶವಾಗಿರುವಂತಹ ಬೃಂದಾವನ ಸಾಮಾನ್ಯ ಮನುಷ್ಯರದಲ್ಲ, ಸಾಮಾನ್ಯ ಯತಿದಲ್ಲ, ಯತಿಗಳಲ್ಲಿ ಅಗ್ರಗಣ್ಯರಾಗಿದ್ದಂತಹ, ಮಹಾವಿದ್ವಾಂಸರಾಗಿದ್ದಂತಹ, ಪರಮಭಕ್ತರಾಗಿದ್ದಂತಹ ವ್ಯಾಸತೀರ್ಥರು. ಅವರು ಅನೇಕರಿಗೆ ಗುರುಗಳಾಗಿದ್ದರು. ಕರ್ನಾಟಕದ ಮಹಾಜನತೆಯಲ್ಲಿ ಇತಿಹಾಸದಲ್ಲಿ ಒಬ್ಬ ದೊಡ್ಡ ಮಹಾಪುರುಷ. ಅಂತಹ ಒಬ್ಬ ಮಹಾಪುರುಷನ ಸಮಾಧಿಯನ್ನು, ಆ ಒಂದು ಬೃಂದಾವನವನ್ನು ಇವತ್ತು ಯಾರೋ ದುಷ್ಕರ್ಮಿಗಳು ಯಾವುದೋ ಕ್ಷುಲ್ಲಕ ಕಾರಣಕ್ಕೆ, ನಿಧಿಯ ಆಸೆಗಾಗಿ ಅಂತ ಹೇಳ್ತಾರೆ, ಆದರೆ ಬೇರೆ ಕಾರಣಗಳು ಇರಬಹುದು, ಈ ಆಸೆಗಳಿಗಾಗಿ ಒಡೆದು ಹಾಕಿದ್ದಾರೆ. ಇದು ಭಾರತೀಯ ಸಂಸ್ಕೃತಿಯ ಮೂಲವನ್ನೇ ಅಳ್ಳಾಡಿಸಿದಂಗಾಗುತ್ತೆ, ಸನಾತನ ಧರ್ಮದ ನಂಬಿಕೆಯನ್ನೇ ಅಳ್ಳಾಡಿಸಿದಂಗಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ಸನಾತನ ಸಂಸ್ಕೃತಿಯ ಮೂಲ, ಈ ಸಂಸ್ಕೃತಿಯ ಮೂಲದಲ್ಲೇ ನಮ್ಮಂತಹ ಸನಾತನ ಧರ್ಮವನ್ನು ನಂಬುವ ಆಸ್ತಿಕ ಮಹಾಜನತೆಗೆ ಆಘಾತವನ್ನು ಉಂಟು ಮಾಡುವಂತಹ ಕೆಲಸವನ್ನು ಇಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಯಾವ ರಕ್ಷಣೆ ಇದೆ? ಯಾವ ರೀತಿಯ ರಕ್ಷಣೆಯೂ ಇಲ್ಲ. ಕೇವಲ ಇದು ಧಾರ್ಮಿಕವಾದ ಮಾಧ್ವ ಸಿದ್ಧಾಂತದ ಒಬ್ಬ ಯತಿ ಅಂತ ತೆಗೆದುಕೊಳ್ಳದೇನೆ, ಭಾರತದ ಯತಿ ಪರಂಪರೆಗೆ ಸೇರಿದಂತಹ ಒಬ್ಬ ಯತಿ ಅಂತ ನಾವೆಲ್ಲರೂ ಭಾವಿಸ್ಬೇಕಾಗಿದೆ. ಇದು ಕೇವಲ ಮಧ್ವ ಸಿದ್ಧಾಂತಕ್ಕೆ ಸೀಮಿತವಾದ ವಿಷಯವಲ್ಲ, ಭಾರತೀಯ ಪರಂಪರೆಯ ವಿಷಯ. ನಾವೆಲ್ಲರೂ ಸನಾತನ ಧರ್ಮದ ಭಾರತೀಯ ಪರಂಪರೆಯ ಅನುಯಾಯಿಗಳಾಗಿದ್ದೇವೆ ಅನ್ನೋದನ್ನು ಮರಿಬಾರದು ನಾವು. ಇಂತಹ ಒಂದು ಘೋರ ಕೃತ್ಯ ಇವತ್ತು ಕರ್ನಾಟಕದಲ್ಲಿ ಪ್ರಶಾಂತವಾದ ಪರಿಸರದಲ್ಲಿ ನಡೆಯುತ್ತೆ ಅಂದರೆ ಮುಂದೆ ಏನೆಲ್ಲ ನಡಿಬೋದು ಅನ್ನೋದು ಭವಿಷ್ಯಕ್ಕೆ ಚಿಂತೆಯನ್ನು ಉಂಟು ಮಾಡುವಂತಹ ವಿಷಯವಾಗಿದೆ. ಈ ಕೇವಲ ಧರ್ಮದ ಹಾನಿ ಮಾತ್ರ ಅಲ್ಲ, ನಾನೊಬ್ಬ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವದ ವಿದ್ಯಾರ್ಥಿಯಾಗಿದ್ದು, ಅಧ್ಯಯನಾಸಕ್ತನಾಗಿದ್ದು, ನಮ್ಮ ಭಾರತೀಯ ಪರಂಪರೆ ಸುಮಾರು 600 ವರ್ಷದ 500 ವರ್ಷದ ಪರಂಪರೆಯನ್ನು ಅವರು ಹಾಳು ಮಾಡಿದಾರಲ್ಲ. ಇವತ್ತು ಒಂದು ಸಂರಕ್ಷಣೆ ಇರುವಂತಹ ಒಂದು ಪ್ರಾಚೀನವಾದ ಪ್ರಾಚ್ಯ ವಸ್ತುವನ್ನು ಹಾಳು ಮಾಡಿದ್ರೆ ಶಿಕ್ಷೆ ಅಂತ ಘೋಷಿಸುವಂತಹ ಕೇಂದ್ರ ಸರ್ಕಾರದ ನಿಯಮಗಳಿವೆ. ಈಗ 500 ವರ್ಷದ ಪರಂಪರೆಯನ್ನು ನಾಶ ಮಾಡಿದ್ದಾರೆ, ಅವರನ್ನು ಏನು ಮಾಡಬೇಕು? ತಕ್ಷಣ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಯಪ್ರವೃತ್ತರಾಗಿ ಈ ದುಷ್ಟರನ್ನು, ದುರುಳನ್ನು ಬಂಧಿಸಿ, ಹುಡುಕಿ ಅವರನ್ನು ಬಂಧಿಸಿ ತಕ್ಷಣವೇ ಸಾರ್ವಜನಿಕವಾಗಿ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ಇದು ಕೇವಲ ಬಂಧಿಸಿ ಸಾವಿರಾರು, 100 ವರ್ಷ, 20-30 ವರ್ಷಗಳ ಕೇಸ್ ನಡೆಸಿದ್ರೆ ಪ್ರಯೋಜನ ಇಲ್ಲ. ಅವರನ್ನು ಸಾರ್ವಜನಿಕವಾಗಿ ಬಂಧಿಸಿ ಸಾರ್ವಜನಿಕರ ಎದುರಿನಲ್ಲಿ ಶಿಕ್ಷೆಯನ್ನು ವಿಧಿಸಿದರೆ ಮತ್ತೆ ಇನ್ನೊಬ್ಬ ಈ ರೀತಿಯಾದಂತಹ ದುಷ್ಟತನವನ್ನು ಮಾಡೋದಕ್ಕೆ ಯಾರಿಗೂ ಧೈರ್ಯವಾಗುವುದಿಲ್ಲ. ಈ ಒಂದು ಯತಿ ಪರಂಪರೆಯನ್ನು, ಭಾರತೀಯ ಪರಂಪರೆಯನ್ನು ಮತ್ತೆ ಪುನಃಸ್ಥಾಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಪುರಾತತ್ವ ಇಲಾಖೆಗಳು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಅಲ್ಲಿ ಇರುವಂತಹ ಉಳಿದ ಕಲ್ಲುಗಳನ್ನು ತೆಗೆದುಕೊಂಡು ಅದೇ ಕಲ್ಲುಗಳನ್ನು ಮತ್ತೆ ಜೋಡಿಸಿ ಬೃಂದಾವನ ಯಥಾಸ್ಥಿತಿಯಲ್ಲಿ ಮತ್ತೆ ಪ್ರತಿಷ್ಠೆಯನ್ನು ಮಾಡಿ ಮಾಧ್ವ ಸಿದ್ಧಾಂತದ ಪ್ರಕಾರ ಪುನಃ ಅಲ್ಲಿ ಪ್ರತಿಷ್ಠೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ. ಇಲ್ಲದೆ ಹೋದರೆ ನಮ್ಮ ಭಾರತವೇ ನಮಗೆ ಅಭದ್ರತೆಯ ನಾಡಾಗ್ತದೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ದಯವಿಟ್ಟು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಅಧಿಕಾರಿಗಳು ಮಾತ್ರವಲ್ಲದೆ ಅಲ್ಲಿನ ರಾಜಕಾರಣಿಗಳು ಕೂಡ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಈ ಒಂದು ಬೃಂದಾವನ ಪುನರ್ನಿರ್ಮಾಣಕ್ಕೆ ಒಂದು ಕೈಗೂಡಿಸಬೇಕು ಮತ್ತು ಅಲ್ಲಿನ ಯತಿಗಳಿಗೆ ಸಹಾಯವನ್ನು ನೀಡಬೇಕು ಮತ್ತು ಇಂತಹ ಒಂದು ದುಷ್ಕೃತ್ಯಗಳು ಮತ್ತೆಲ್ಲೂ ನಡೆದೇ ಇರುವಂತಹ ಕಠಿಣ ಕಾನೂನುಗಳನ್ನು ಅಥವಾ ರಕ್ಷಣೆಯನ್ನು ತರಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸ್ತೀನಿ. ಶ್ರೀಮತೇ ರಾಮಾನುಜಾಯ ನಮಃ.